ಒಂದು ಅಡವಿಯಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿಯೊಂದು ತನ್ನ ಮಕ್ಕಳ ಜೊತೆ ವಾಸ ಮಾಡ್ತಿತ್ತು. ಟುನಿ ಗುಬ್ಬಚ್ಚಿಯ ಮಕ್ಕಳು ತುಂಬಾ ಚಿಕ್ಕವರು ಅನ್ನೋದ್ರಿಂದ ಅವರಿಗೆ ಬೇಕಾಗಿರೋದನ್ನ ಟುನಿನೇ ಮಾಡಬೇಕಾಗಿತ್ತು. ಟುನಿ ಗುಬ್ಬಚ್ಚಿಯ ಗಂಡ ಚಿಚ್ಚಕ್ಕಾಗಿ ಚಿಚ್ಚಕ್ಕಾಗಿ ಆ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋನೇ ಅಲ್ಲ. ಯಾವಾಗ ನೋಡಿದ್ರು ಮಹಿ ಹದಿನ ಜೊತೆ ಸೇರಿ ಅಡವಿಯೆಲ್ಲ ತಿರುಗಾಡ್ತಾ ಟುನಿ ಸಂಪಾದನೆ ಮಾಡಿದ ಹಣನ ಜೋದಿನಲ್ಲಿ ಕಟ್ಕೊಂಡು ಬರ್ತಿತ್ತು. ಒಂದಿನ ಟುನಿ ಗುಬ್ಬಚ್ಚಿ ಮಕ್ಕಳಿಗೋಸ್ಕರ ಆಹಾರ ತಗೊಂಡು ಬರೋದಕ್ಕೋಸ್ಕರ ಕೂಡಿಟ್ಟ ಹಣನ ಚಿಚ್ಚಕ್ಕಾಗಿ ಅಲ್ಲಿಂದ ತಗೊಂಡು ಹೋಗ್ಬಿಡ್ತು. ಆಮೇಲೆ ಟುನಿ ತನ್ನ ಮಕ್ಕಳ ಹತ್ರ ಹೋಗಿ ನೋಡಿದಾಗ ಮಕ್ಕಳಿಬ್ರು ಕೂಡ ಊಟ ಇಲ್ಲದೆ ಹಸುವಲ್ಲಿ ತುಂಬಾನೇ ಒದ್ದಾಡ್ತಿದ್ರು. ಅಯ್ಯೋ, ನನ್ನ ಮಕ್ಕಳು ಹಸುವಿಂದ ಒದ್ದಾಡ್ತಾ ಇದ್ದಾರೆ, ನಾನು ಬೇಗ ಹೋಗಿ ಹೇಗಾದ್ರೂ ಆಹಾರ ಹುಡ್ಕೊಂಡು ಬರ್ತೀನಿ ಹಾಗಂತ ಹೇಳಿ ಹಣ ಇಟ್ಟ ಜಾಗದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಹಣ ಇತ್ತಿಲ್ಲ. ಆವಾಗ ಟುನಿ, ಅಯ್ಯೋ ಚಿಚ್ಚು ಪುನಃ ಹಣ ತಗೊಂಡು ಹೋಯ್ತಾ, ನಾನಿಲ್ಲಿ ಮಕ್ಕಳ ಆಹಾರಕ್ಕೋಸ್ಕರ ಹಣ ಇಟ್ಟಿರೋದು ಗೊತ್ತಿಲ್ವಾ, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ, ಪುನಃ ಆ ಹಣದಿಂದ ಅವನು ಜೋದಾಟಕ್ಕೆ ಹೋಗಿದ್ದಾನ. ಹಾಗಂತ ಟುನಿ ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇದ್ಲು. ಅಷ್ಟೊಳಗೆ ಒಂದು ಬಾಣ ತುಂಬಾ ವೇಗವಾಗಿ ಬಂದು ಟುನಿ ಪಕ್ಕದಲ್ಲಿದ್ದ ಮರದಲ್ಲಿ ಚುಚ್ಚಿಕೊಳ್ತು. ಅದೇ ಸಮಯದಲ್ಲಿ ತುಂಬಾ ಆಯಾಸದಿಂದ ಚೋಟುಗಿಳಿ ಕೂಡ ಅಲ್ಲಿಗೆ ಬಂತು. ಟುನಿ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು, ನಮ್ಮ ಅಡವಿಗೆ ಒಬ್ಬ ಬೇಟೆಗಾರ ಬಂದಿದ್ದಾನೆ, ಅವನು ಚಿಕ್ಕವರು ದೊಡ್ಡವರಂತ ನೋಡ್ತಿಲ್ಲ, ಎಲ್ಲ ಪಕ್ಷಿಗಳನ್ನ ಕೊಂದು ಅವನ ಬ್ಯಾಗಲ್ಲಿ ಹಾಕೊಳ್ತಿದ್ದಾನೆ, ನಿನ್ ಮಕ್ಕಳಿಗೆ ಬೇರೆ ಹಾರಕ್ಕೂ ಬರಲ್ಲ ನಡೆಯಕ್ಕೂ ಬರಲ್ಲ, ಆದ್ರಿಂದ ಹೇಳಕ್ ಬಂದೆ. ಹಾಗಂತ ಅಲ್ಲಿಂದ ಹೋಗ್ಬಿಡ್ತು ಚೋಟುಗಿಳಿ. ಅಷ್ಟೊಳಗೆ ಚಿಚ್ಚಕ್ಕಾಗಿ ಮನೆಗೆ ವಾಪಸ್ ಬಂತು. ಚಿಚ್ಚು, ಮಕ್ಕಳ ಆಹಾರಕ್ಕೋಸ್ಕರ ಅಲ್ಲಿಟ್ಟಿದ್ದ ಹಣನ ನೀನು ತಗೊಂಡ್ಯಾ? ಹೌದು ತಗೊಂಡೆ, ಅದಕ್ಕಿಂತ ಎರಡು ಪಟ್ಟು ಹಣ ಸಂಪಾದನೆ ಮಾಡ್ಬೇಕು ಅಂತ ತಗೊಂಡೆ. ಆದ್ರಿಂದ ಏನಿವಾಗ, ಒಂದು ಹೊತ್ತು ಊಟ ಮಾಡ್ಲಿಲ್ಲ ಅಂದ್ರೆ ಯಾರು ಸತ್ತೋಗಲ್ಲ ಬಿಡೋ. ಹಾಗಂತ ಹೇಳ್ತಾ ಇದ್ದಾಗ ಆ ಬೇಟೆಗಾರ ಬಿಟ್ಟ ಬಾಣ ತುಂಬಾ ಫಾಸ್ಟ್ ಆಗಿ ಬಂದು ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಚುಚ್ಚಿಕೊಳ್ತು. ಅದನ್ನು ನೋಡಿದ ಟುನಿ ಸ್ವಲ್ಪ ಭಯದಿಂದ, ಇಲ್ಲಿ ನೋಡು ಚುಚ್ಚು, ನಾವು ಈ ಅಡವಿಯಲ್ಲಿರೋದು ಅಷ್ಟು ಸುರಕ್ಷಿತ ಅಲ್ಲ, ಅಲ್ಲಿ ನೋಡು ಆ ಬೇಟೆಗಾರನ ಕಣ್ಣು ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಬಿದ್ದಿದೆ, ನಾವು ಇಲ್ಲಿಂದ ಎಲ್ಲಿಗಾದ್ರೂ ಹೋಗ್ಲೇಬೇಕು ಹಾಗಂತ ಹೇಳಿತು. ಆದ್ರೆ ಆವಾಗ್ಲೇ ತುಂಬಾನೇ ಕುಟ್ಕೊಂಡು ಬಂದಿದ್ದ ಚುಚ್ಚಕ್ಕಾಗಿ ಟುನಿ ಹೇಳಿದ ಮಾತುಗಳ ಬಗ್ಗೆ ಸ್ವಲ್ಪನೂ ಚಿಂತೆ ಪಡದೆ ಹೋಗಿ ಅಲ್ಲೇ ಮಂಚದಲ್ಲಿ ಮಲ್ಕೊಂಡು ಬಿಡ್ತು. ಈ ಕುಡುಕಣ ನಂಬ್ಕೊಂಡು ನಾನಿಲ್ಲಿದ್ರೆ ನನ್ನ ಮಕ್ಕಳು ಖಂಡಿತ ಬೇಟೆಗಾರನಿಗೆ ಬಲಿಯಾಗ್ತಾರೆ, ಇನ್ನು ಇಲ್ಲಿರೋದು ಅಷ್ಟು ಸುರಕ್ಷಿತ ಅಲ್ಲ, ಇಲ್ಲಿಂದ ಬೇರೆಲ್ಲಾದ್ರೂ ನಾನು ಹೋಗ್ಲೇಬೇಕು, ನನ್ನಿಂದಾದ್ರೆ ಮಕ್ಕಳನ್ನ ಕರ್ಕೊಂಡು ಬೇರೆ ಅಡವಿಗಾದ್ರೂ ಹೋಗ್ಬೇಕು. ಹಾಗಂತ ಅಂದ್ಕೊಂಡು ತನ್ನ ಇಬ್ರು ಮಕ್ಕಳನ್ನು ಅವಳು ಭುಜದ ಮೇಲೆ ಕೂರಿಸ್ಕೊಂಡು ಅಲ್ಲಿಂದ ಸ್ವಲ್ಪನೂ ಆಯಾಸ ಪಡೆದೆ ತುಂಬಾ ವೇಗವಾಗಿ ಹೊರಗಡೆ ಹೋಗ್ತಾ ಇದ್ಲು. ಅಷ್ಟೊಳಗಡೆ ಬೇಟೆಗಾರ ಅಡವಿಯ ಒಳಗಡೆ ಬಂದು ಈ ರೀತಿ ಹೇಳ್ದ, ಅಷ್ಟು ಬೇಗ ನೀವು ನನ್ನ ಹತ್ರದಿಂದ ಹೇಗೆ ತಪ್ಪಿಸ್ಕೊಳ್ತೀರಂತ ನೋಡ್ತೀನಿ. ಹಾಗಂತ ಬಾಣಿಗಳನ್ನ ಟುನಿಯ ಪಕ್ಕದಲ್ಲಿ ಅವನು ಬಿಡ್ತಾ ಇದ್ದ. ಸುಮಾರು ಹೊತ್ತು ಹಾಗೆ ಮಾಡ್ತಾ ಇದ್ದಾಗ ಟುನಿ ಗುಬ್ಬಚ್ಚಿಯ ಒಂದು ಮಗುವಿಗೆ ಆ ಬಾಣ ಹೋಗಿ ವೇಗವಾಗಿ ಚುಚ್ಚಿಕೊಳ್ತು. ಟುನಿ ಗುಬ್ಬಚ್ಚಿಯ ಮಗು ತಕ್ಷಣ ಕೆಳಗಡೆ ಬಿದ್ದ್ಬಿಡ್ತು, ಅದರ ಹೊಟ್ಟೆಯಲ್ಲಿ ಬಾಣ ಚುಚ್ಚಿಕೊಂಡಿತ್ತು. ಮಗು ಸತ್ತೋಗಿದ್ದನ್ನ ನೋಡಿ ಟುನಿ ಗುಬ್ಬಚ್ಚಿ ತುಂಬಾ ಬೇಜಾರು ಮಾಡ್ಕೊಂಡ್ಲು. ತಕ್ಷಣ ಮನೆಯೊಳಗಡೆ ಹೋಗಿ ಒಂದು ಬ್ಯಾಗ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವಳು ಒಳಗಡೆ ಹೋದ್ಲು. ಆವಾಗ ಟುನಿ ಹೀಗೆ ಅಂದ್ಕೊಂಡ್ಲು, ಮಕ್ಕಳನ್ನ ಕಾಪಾಡ್ಕೊಳ್ಳೋದಕ್ಕೆ ನನಗೆ ಬೇರೆ ದಾರಿ ಇಲ್ಲ, ಈ ಅಡವಿಯನ್ನು ಬಿಟ್ಟು ನಾನು ಎಲ್ಲಾದರೂ ಹೋಗ್ಲೇಬೇಕು. ಹಾಗಂತ ಉಳಿದ ತನ್ನ ಒಂದು ಮಗುನ ಅವಳು ಭುಜದ ಮೇಲೆ ಇಟ್ಕೊಂಡು ರೆಕ್ಕೆಗಳ ಮಧ್ಯದಲ್ಲಿ ಅವಳನ್ನ ಜೋಪಾನವಾಗಿ ಸತ್ತೋಗಿ ಬಿದ್ದಿರುವ ತನ್ನ ಇನ್ನೊಂದು ಮಗು ಹತ್ರ ಕರ್ಕೊಂಡು ಹೋದ್ಲು. ನೀನು ನನ್ನ ಜೊತೆ ಇದ್ರು ಕೂಡ ನಿನ್ ಪ್ರಾಣನ ನನ್ನಿಂದ ಕಾಪಾಡ್ಲಿಕ್ಕಾಗ್ಲಿಲ್ಲ, ನಾನು ನಿಜವಾಗ್ಲೂ ಒಳ್ಳೆ ತಾಯಿಯಲ್ಲ, ನನ್ನನ್ನ ಕ್ಷಮಿಸ್ಬಿಡಮ್ಮ. ಹಾಗಂತ ಹೇಳ್ತಾ ಇದ್ದಾಗ ಬೇಟೆಗಾರ ಅಲ್ಲಿಗೆ ಬಂದ, ಅವನ ಕೈಯಲ್ಲಿದ್ದ ಬಾಣದಿಂದ ಇನ್ನೊಂದು ಮಗುವಿಗೆ ಗುರಿ ಇಟ್ಟ. ಆವಾಗ ಟುನಿ ಆ ಬೇಟೆಗಾರನ ಕಾಲಲ್ಲಿ ಹೋಗಿ ಬಿದ್ದ್ಬಿಟ್ಲು. ಇಲ್ ನೋಡಿ, ನೀವು ಮೊದ್ಲೇ ನನ್ನ ಮಗುನ ಸಾಯಿಸಿದೀರಾ, ಹಾಗಂತ ಸತ್ತೋಗಿರುವ ತನ್ನ ಮಗುನ ಅವನ ಕಾಲಿನ ಮುಂದ್ಗಡೆ ಹಾಕಿದ್ಲು. ಇದೂ ನನ್ನ ಮಗೆ, ಇನ್ನೊಂದು ಮಗುನ ಸಾಯಿಸಕ್ ಬೇರೆ ನೋಡ್ತಾ ಇದ್ದೀರಾ, ನನ್ನ ಮಕ್ಕಳಿಲ್ಲದೆ ನಾನು ಜೀವಂತವಾಗಿ ಇರಲ್ಲ, ದಯವಿಟ್ಟು ನನ್ನನ್ನು ನೀವು ಕೊಂದ್ಬಿಡಿ, ನನ್ನ ಮಕ್ಕಳಿಲ್ಲದೆ ನಾನ್ ಮಾತ್ರ ಯಾಕಿರ್ಬೇಕು, ಹಾಗಂತ ಹೇಳಿದ್ಲು. ಬೇಟೆಗಾರ ಸರಿ ಅಂತ ಹೇಳಿ ಆ ಬಾಣನ ತಗೊಂಡು ಬರ್ತಾ ಇದ್ದಾಗ ಟುನಿ ಅವಳ ಕೈಯಲ್ಲಿದ್ದ ಆ ಚೀಲನ ಅವಳ ತಲೆ ಮೇಲೆ ಇಟ್ಕೊಂಡಿದ್ಲು. ಆವಾಗ ಬೇಟೆಗಾರ ಸತ್ತೋಗಿರುವ ಆ ಗುಬ್ಬಚ್ಚಿನ ತನ್ನ ಕೈಯಲ್ಲಿ ಹಿಡ್ಕೊಂಡು ಈ ರೀತಿ ಹೇಳ್ತಾ ಇದ್ದ, ಇಷ್ಟು ದಿನಗಳು ನಾನು ಎಷ್ಟೋ ಪಕ್ಷಿಗಳನ್ನ ಪಕ್ಷಿ ಮರಿಗಳನ್ನ ಕೊಂದಿದ್ದೀನಿ, ಹೀಗೆ ತಾಯಿಯಿಂದ ಮಕ್ಕಳನ್ನ ಮಕ್ಕಳಿಂದ ತಾಯಿಯನ್ನ ಬೇರೆ ಮಾಡಿದ್ದೀನಿ, ಹೀಗೆ ನಿಮ್ಮೆಲ್ಲರನ್ನ ಕೊಂದು ಬಾಳ್ತಾ ಇರುವ ಈ ಪ್ರಾಣ ಇದ್ರೆ ಒಂದೇ, ಇಲ್ದೇ ಇದ್ರೂ ಒಂದೇ, ಇವತ್ತಿಂದ ಬೇಟೆಯಾಡದನ್ನ ನಿಲ್ಲಿಸ್ಬಿಡ್ತೀನಿ. ಹಾಗಂತ ಅವನ ಕೈಯಲ್ಲಿದ್ದ ಆ ಬಾಣನ ದೂರ ಬಿಸಾಕ್ಬಿಟ್ಟ. ಬೇಟೆಗಾರನ ಈ ಬದಲಾವಣೆ ನೋಡಿ ಆ ಅಡವಿಯಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಸಂತೋಷಪಟ್ರು. ಆವಾಗ ಬಾಣ ಚುಚ್ಚಿಕೊಂಡಿರುವ ಆ ಪಕ್ಷಿನ ಮನೆ ಕರ್ಕೊಂಡು ಹೋಗಿ ಯಾವುದೋ ಒಂದು ಎಲೆಯ ರಸವನ್ನು ಅದರ ಮೇಲೆ ಹಾಕ್ತ. ಆವಾಗ ಆ ಗುಬ್ಬಚ್ಚೆ ಮರಿ ಸ್ವಲ್ಪ ಅಲರ್ಟಾ ಇರೋದನ್ನ ಟುನಿ ಗಮನಿಸಿದ್ಲು. ಸತ್ತೋಯ್ತು ಅಂತ ಅಂದ್ಕೊಂಡಿದ್ದ ತನ್ನ ಮಗು ಪುನಃ ಜೀವಂತವಾಗಿರೋದನ್ನ ನೋಡಿ ಟುನಿ ತನ್ನ ಮಗುನ ತಪ್ಕೊಂಡು ಜೋರಾಗಿ ಅಳ್ತಾ ಇದ್ಲು.
ತುನಿಗೆ ತನ್ನ ಮಕ್ಕಳ ಮೇಲೆ ಇರುವ ಪ್ರೀತಿನ ನೋಡಿ ಆ ಬೇಟೆಗಾರ ತುಂಬಾನೇ ಆಶ್ಚರ್ಯಪಟ್ಟ. ಹಾಗೇನೆ ಚಿಚ್ಚಕಾಗಿಗೆ ಕೊಡುವ ಆಹಾರದಲ್ಲಿ ಅವನು ಕೊಟ್ಟ ಮೂಲಿಕೆ ರಸನ ಅದರಲ್ಲಿ ಬೆರೆಸಿ ಅವನಿಗೆ ಕೊಟ್ಟಿದ್ರಿಂದ ಚಿಚ್ಚಕಾಗೆ ಬದಲಾಗ್ತಾ ಇತ್ತು. ಕುಡಿಯೋ ಅಭ್ಯಾಸನ ಬಿಟ್ಬಿಡ್ತು. ಹಾಗೆ ಆ ದಿನದಿಂದ ಟುನಿ ಹಾಗೂ ಆ ಬೇಟೆಗಾರ ಒಳ್ಳೆ ಸ್ನೇಹಿತರಾದ್ರು. ಅಡವಿಯಲ್ಲಿ ಯಾವುದೇ ಪಕ್ಷಿಗಳಿಗೆ ಇಂತಹ ಸಮಸ್ಯೆ ಬಂದರೂ ಕೂಡ ಅವರು ಆ ಬೇಟೆಗಾರನೇ ಸಹಾಯಕ್ಕೆ ಕರೀತಾ ಇದ್ರು. ಹಾಗೆ ಅಲ್ಲಿದ್ದ ಪಕ್ಷಿಗಳಿಗೂ ಬೇಟೆಗಾರನಿಗೂ ಒಳ್ಳೆ ಸ್ನೇಹ ಉಂಟಾಯಿತು. ಆ ಪಕ್ಷಿಗಳೆಲ್ಲ ಆ ಅಡವಿಯಲ್ಲಿ ಸಂತೋಷವಾಗಿ ಬಾಳ್ತಿದ್ರು. ಹದ್ದು ಅದರ ಮಕ್ಕಳಿಗೋಸ್ಕರ ಆಹಾರ ಹೊಡ್ಕೊಂಡು ಸುಮಾರು ದೂರ ಹೋಗ್ತಾ ಇತ್ತು. ಆದ್ರೆ ಎಷ್ಟೇ ದೂರ ಹೋದ್ರೂ ಕೂಡ ಅದಕ್ಕೆ ಆಹಾರ ಎಲ್ಲೂ ಸಿಗ್ಲೇ ಇಲ್ಲ. ಒಂದ್ ಕಡೆ ತುಂಬಾ ಚಿಂತೆಯಿಂದ ಕೂತ್ಕೊಂಡು ಹದ್ದು, ಅಯ್ಯೋ ದೇವ್ರಿ, ಇವತ್ತು ನನ್ ಮಕ್ಳಿಗೆ ನನ್ನಿಂದ ಆಹಾರ ಕೊಡಕ್ಕಾಗಲ್ಲ ಅಂತ ಅನಿಸ್ತಾ ಇದೆ. ನನ್ ಮಕ್ಳು ಹಸುವಿಂದ ಇವಾಗ್ಲೇ ಒದ್ದಾಡ್ತಾ ಇದ್ದಾರೆ, ನಾನು ಏನ್ ಮಾಡೋದು ಹಾಗಂತ ಬೇಜಾರ್ ಮಾಡ್ಕೊಂಡು ಅಳ್ತಾ ಇತ್ತು. ಅಷ್ಟೊಳಗೆ ದೂರದಲ್ಲಿ ಎರಡು ಕಾಗೆಯ ಮರಿಗಳು, ಅಮ್ಮ ಅಮ್ಮ ಏನಾಯ್ತಮ್ಮ, ಎದ್ದೇಳಮ್ಮ ಹಾಗಂತ ಅವರು ಜೋರಾಗಿ ಅಳ್ತಾ ಇದ್ರು. ಅದನ್ನು ಗಮನಿಸಿ ಹದ್ದು ಏನಾಯ್ತು ಅಲ್ಲಿ ಅಂತ ಅವರ ಹತ್ತಿರ ಬಂತು. ಪಕ್ಕದಲ್ಲಿ ಬಂದು ನೋಡಿದಾಗ ಕಾಗೆ ಸತ್ತೋಗಿತ್ತು. ಅಲ್ಲಿ ಮಕ್ಕಳು ಹಸುವಿಂದ ಒದ್ದಾಡ್ತಿದ್ರು. ಅವಾಗ ಅದರ ಮನಸ್ಸೊಳಗೆ, ಅಪ್ಪ ಈ ದಿನ ನನಗೆ ಆಹಾರ ಸಿಕ್ಕಿದೆ, ಈ ಕಾಗೆ ಮರಿಗಳನ್ನ ತಗೊಂಡು ಹೋಗಿ ನನ್ನ ಮರಿಗಳಿಗೆ ಆಹಾರವಾಗಿ ಕೊಡ್ತೀನಿ ಹಾಗಂತ ಅಂದ್ಕೊಂಡು ಅದು ಮರುಕ್ಷಣದಲ್ಲೇ, ಛೇ ನಾನು ಯಾಕೆ ಇಷ್ಟು ಮೋಸವಾಗಿ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಯೋಚನೆ ಮಾಡೋ ತಪ್ಪು, ಆ ಕಾಗೆ ಮರಿಗಳು ತನ್ನ ತಾಯಿನ ಕಳ್ಕೊಂಡು ತುಂಬಾನೇ ಕಷ್ಟಪಡ್ತಾ ಇದೆ, ಈ ಸಮಯದಲ್ಲಿ ನನ್ನ ಮಕ್ಕಳಿಗೆ ಅವುಗಳನ್ನು ಆಹಾರವಾಗಿ ತಗೊಂಡು ಹೋಗಿ ಕೊಡೋದು ತಪ್ಪು, ನಾನು ಇವರಿಗೆ ತಾಯಿ ತರ ನೋಡ್ಕೊಳ್ಬೇಕು ಹಾಗಂತ ಅತ್ಕೊಳ್ತು ಆ ಹದ್ದು. ಮಕ್ಳೇ ಬೇಜಾರು ಮಾಡ್ಕೊಳ್ಬೇಡಿ, ನಿಮ್ ತಾಯಿ ನನ್ನ ಸ್ನೇಹಿತೆ, ಅವಳು ಮೇಲೋಕಕ್ಕೆ ಹೋಗಿದ್ದಾಳೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಾನೆ ನನ್ನನ್ನು ಕಳಿಸಿದ್ದಾಳೆ, ಬನ್ನಿ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಆವಾಗ ಆ ಮಕ್ಳಿಬ್ರು ಜೋರಾಗಿ ಅಳ್ತಾನೆ ಇದ್ರು. ಅಷ್ಟೊಳಗೆ ಲೂಸಿ ಪಾರಿವಾಳ, ಟೋನಿ ಗುಬ್ಬಚ್ಚಿ ಹಾಗೂ ಚೋಟು ಗಿಳಿ ಈ ಮೂರು ಪಕ್ಷಿಗಳು ಅಲ್ಲಿಗೆ ಬಂದು ಹದ್ದನ್ನು ನೋಡಿ ಹೆದರಿದ್ರು. ಅರೆ ಈ ಹದ್ದೇನು ಇಲ್ಲಿಗೆ ಬಂದಿದೆ, ಏನ್ ಮಾಡಕ್ಕೆ ಬಂದಿದೆ ಹಾಗಂತ ಬೇಜಾರ್ ಮಾಡ್ಕೊಂಡು ಅಲ್ಲಿಗೆ ಹೋದ್ರು. ಹದ್ದು ಅವರನ್ನು ನೋಡಿ ಏನೂ ಮಾತಾಡ್ಲೇ ಇಲ್ಲ. ಅಯ್ಯೋ ಕಳೆದ ಎರಡು ದಿನಗಳಿಂದ ಚುಚ್ಚಿಗೆ ಆರೋಗ್ಯ ಸ್ವಲ್ಪನೂ ಸರಿಯಿಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಹೀಗಾಗುತ್ತೆ ಅಂತ ನನ್ ಕನ್ಸಲ್ಲೂ ಕಂಡಿರ್ಲಿಲ್ಲ. ಅಯ್ಯೋ ದೇವ್ರೆ ಏನಿದು ಅನ್ಯಾಯ, ಯಾಕೆ ಹೀಗೆ ಮಾಡ್ತಿದ್ಯಾ ಹಾಗಂತ ಅಳುತ್ತಾ ಇತ್ತು ಗುಬ್ಬಚ್ಚಿ. ಆವಾಗ ಚೋಟು ಗಿಳಿ ಕೂಡ, ಗೆಳತಿಯೇ ನೀನು ಚೆನ್ನಾಗಿ ಸಂತೋಷವಾಗಿ ಗಾಳಿಯಲ್ಲಿ ಹಾರಾಡ್ತೀಯ ಅಂತ ನಾವು ಅಂದ್ಕೊಂಡಿದ್ವಿ, ಆದ್ರೆ ಹೀಗಾಗುತ್ತೆ ಅಂತ ಕನ್ಸಲ್ಲೂ ನಾನು ಅಂದ್ಕೊಂಡಿರ್ಲಿಲ್ಲ ಹಾಗಂತ ಅಳ್ತಾ ಇತ್ತು. ಅಯ್ಯೋ ಗೆಳತಿಯೇ ಇವತ್ತಿಂದ ನನ್ನ ಹತ್ರ ಯಾರು ಮಾತಾಡ್ತಾರೆ, ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಅಂತ ಯಾರು ಹೇಳ್ತಾರೆ, ನೀನ್ ಇಲ್ದೇ ಇರೋ ಜೀವನ ನಮ್ಮಿಂದ ಯೋಚನೆ ಮಾಡೋಕೆ ಆಗ್ತಾ ಇಲ್ಲ, ನಿನ್ನ ನೆನಪುಗಳು ಯಾವಾಗ್ಲೂ ನಮ್ಮನ್ನು ಕಾಡ್ತಾನೆ ಇರುತ್ತೆ ಹಾಗಂತ ಅಳುತ್ತಾ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ರು. ಸುಮ್ನಿರಿ, ನೀವೇ ಹೀಗೆ ಅಳ್ತಾ ಇದ್ರೆ ಆ ಮಕ್ಳಿಗೆ ಯಾರು ಸಮಾಧಾನ ಮಾಡೋದು, ಈಗ ಏನ್ ನಡಿಬೇಕು ಅದರ ಬಗ್ಗೆ ಯೋಚನೆ ಮಾಡಿ ಹಾಗಂತ ಹೇಳಿತು ಆ ಹದ್ದು. ಆಮೇಲೆ ಅವರೆಲ್ಲರೂ ಆ ಕಾಗೆಯನ್ನು ಎತ್ಕೊಂಡು ಹೋಗಿ ದೂರದಲ್ಲಿ ಒಂದ್ ಜಾಗದಲ್ಲಿ ಅದನ್ನು ಹೂತಾಕಿ ಅವರೆಲ್ಲರೂ ಪುನಃ ಕಾಗೆಯ ಗುಡಿಗೆ ವಾಪಸ್ ಬಂದ್ರು. ಆಮೇಲೆ ಆ ಮಕ್ಳಿಗೆ ಧೈರ್ಯ ಕೊಟ್ಟು ನಾವು ಅವಾಗವಾಗ ಬರ್ತಾ ಇರ್ತೀವಿ ಅಂತ ಹೇಳಿ ಅವರವರು ಅವರವರ ಗೂಡಿಗೆ ಹೋಗ್ಬಿಟ್ರು. ಹದ್ದು ಕೂಡ ಅದನ್ನೇ ಹೇಳಿ ಅಲ್ಲಿಂದ ಹೋಗ್ತಾ ಇರುವಾಗ, ಅಮ್ಮ ನೀವು ಕೂಡ ಅವ್ರ ತರೇ ನಮ್ಮನ್ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ, ಯಾಕಮ್ಮ ನೀವೇ ನಮ್ಮನ್ನ ನೋಡ್ಕೊಳ್ಬೇಕಲ್ವಾ, ಯಾಕಂದ್ರೆ ನಮ್ ತಾಯಿ ತಾನೇ ನಿಮ್ಮನ್ನ ಇಲ್ಲಿಗೆ ಕಳ್ಸಿರೋದು, ನೀವು ಮಾತ್ರ ನಮ್ಮನ್ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು, ಯಾಕಂದ್ರೆ ನಿಮ್ಮನ್ನ ನಮ್ ತಾಯಿ ಕಳ್ಸಿದ್ದಾರೆ, ದಯವಿಟ್ಟು ನಮ್ಮನ್ ಬಿಟ್ಬಿಟ್ಟು ಹೋಗ್ಬೇಡಿ, ನಮ್ ಜೊತೆನೆ ಇದ್ಬಿಡಿ ಅಮ್ಮ, ನೀವು ಪುನಃ ಇಲ್ಲಿಗೆ ಬರ್ಬೇಕು, ನಮ್ಮನ್ನು ತಾಯಿ ತರ ನೀವೇ ನೋಡ್ಕೊಳ್ಬೇಕು ಹಾಗಂತ ಹೇಳಿ ಇಬ್ರು ಅಳ್ತಾ ಇದ್ರು. ಅದಕ್ಕೆ ಹದ್ದು ಯೋಚನೆ ಮಾಡಕ್ಕೆ ಶುರು ಮಾಡ್ದು, ಅಷ್ಟು ದೂರದಿಂದ ಅವಾಗವಾಗ ಇಲ್ಲಿಗೆ ಬಂದ್ಬಿಟ್ಟು ಹೋಗೋದಂದ್ರೆ ತುಂಬಾನೇ ಕಷ್ಟ, ಅದಕ್ಕೆ ಬದಲು ಇವರನ್ನ ನಾನು ಜೊತೆಗೇನೆ ಕರ್ಕೊಂಡು ಹೋಗ್ತೀನಿ ಹಾಗಂತ ಅಂದ್ಕೊಂಡು ಆ ಮಕ್ಳಿಬ್ರ ಹತ್ರ ನನ್ ಜೊತೆ ಬನ್ನಿ ಹಾಗಂತ ಹೇಳಿದ್ದು. ಅಮ್ಮ ಹಾರಕ್ಕೆ ನಮ್ಮ ಹತ್ರ ರೆಕ್ಕೆ ಇಲ್ವಲ್ಲ ಹಾಗಂತ ಹೇಳಿದ್ರು ಮಕ್ಳು. ನೀವಿಬ್ರು ನನ್ ಮೇಲೆ ಹತ್ತಿ ಕೂತ್ಕೊಳ್ಳಿ, ನಾನು ನಿಮ್ಮಿಬ್ರನ್ನು ಜೋಪಾನವಾಗಿ ಕರ್ಕೊಂಡು ಹೋಗ್ತೀನಿ ಹಾಗಂತ ಹೇಳಿತು. ಅದಕ್ಕೆ ಅವರಿಬ್ರು ಹದ್ದಿನ ಬಳಿ, ಅಮ್ಮ ನಮ್ಮಮ್ಮ ನಮಗೋಸ್ಕರ ಸುಮಾರು ಧಾನ್ಯಗಳನ್ನು ತಗೊಂಡ್ ಬಂದಿಟ್ಟಿದ್ದಾರೆ, ಅದನ್ನ ಇವಾಗ ಏನ್ ಮಾಡೋದು, ಅದನ್ ಕೂಡ ನಾವ್ ಇಲ್ಲಿಂದ ತಗೊಂಡ್ಬೋದಲ್ವೇನಮ್ಮ ಹಾಗಂತ ಹೇಳಿದ್ರು. ಅದಕ್ಕೆ ಆ ಹದ್ದು ಸರಿ ಅಂತ ಹೇಳಿ ಆ ಧಾನ್ಯಗಳನ್ನು ಬಾಯಲ್ಲಿ ಕಚ್ಕೊಂಡು ಮಕ್ಳಿಬ್ರನ್ನು ಭುಜದ ಮೇಲೆ ಕೂರಿಸ್ಕೊಂಡು ಅಲ್ಲಿಂದ ಅದರ ಗೂಡಿಗೆ ಹಾರಿ ಹೋಯಿತು. ಆ ಗೂಡಿನಲ್ಲಿ ಹದ್ದಿನ ಮರಿಗಳು ತುಂಬಾ ಹಸಿವಲ್ಲಿ ಇತ್ತು. ಅವು ಕಾಗೆ ಮರಿಗಳನ್ನು ನೋಡಿದ ತಕ್ಷಣ,
ಅಮ್ಮ, ನಮಗೋಸ್ಕರ ಆಹಾರ ತಗೊಂಡು ಬಂದಿದೀಯಾ ಹಾಗಂತ ಕೇಳಿದವು. ಇಲ್ಲ ಇಲ್ಲ ಮಕ್ಕಳೇ, ಇವರು ನಿಮಗೆ ಆಹಾರ ಅಲ್ಲ, ಇವರಿಬ್ರು ನಿಮ್ಮ ಸಹೋದರರು. ಯಾವಾಗಲೂ ನೀವು ಇವರನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು, ಇವರ ಜೊತೆ ಜಗಳ ಮಾಡಬಾರದು. ಇವತ್ತಿಂದ ನಮ್ಮ ಆಹಾರದ ವಿಧಾನ ಬದಲಾಗ್ತಾ ಇದೆ, ನಾವು ಸಸ್ಯಾಹಾರಿಗಳು. ಇಲ್ಲಿ ನೋಡಿ, ನಾನು ತಗೊಂಡು ಬಂದಿರುವ ಈ ಧಾನ್ಯಗಳನ್ನು ತಿನ್ನಿ. ಹಾಗಂತ ಅದು ತಗೊಂಡು ಬಂದ ಧಾನ್ಯಗಳನ್ನು ಅವರ ಹತ್ರ ಕೊಟ್ಟಿತು. ಕಾಗೆಯ ಮರಿಗಳು, ಹದ್ದಿನ ಮರಿಗಳು ಎಲ್ಲರೂ ಆ ಧಾನ್ಯವನ್ನು ತಿಂದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಅವರೆಲ್ಲರೂ ಒಂದು ಕುಟುಂಬದ ತರ ತುಂಬಾ ಸಂತೋಷವಾಗಿ ಬಾಳ್ತಿದ್ರು. ಇದು ಹೀಗಿರುವಾಗ ಲೂಸಿ ಪಾರಿವಾಳ, ಟೋನಿ ಗುಬ್ಬಚ್ಚಿ, ಚೋಟು ಗಿಳಿ ಆ ಕಾಗೆ ಮರಿಗಳನ್ನು ನೋಡೋದಕ್ಕೆ ಬಂದಾಗ ಕಾಗೆ ಮರಿಗಳು ಆ ಕಾಗೆ ಗೂಡಲ್ಲಿ ಇರಲಿಲ್ಲ ಅನ್ನೋದ್ರಿಂದ, ಅಯ್ಯೋ, ನಾವತ್ತು ಆ ಹದ್ದನ್ನು ನಂಬಿ ಮಕ್ಕಳನ್ನು ಬಿಟ್ಬಿಟ್ಟು ಹೋಗ್ಲೇಬಾರ್ದಾಗಿತ್ತು. ಇವಾಗ ನೋಡಿ, ಆ ಹದ್ದು ಮಕ್ಕಳನ್ನು ಕೊಂದು ತಿಂದಿದೆ. ಆ ಹದ್ದಿಗೆ ಹೇಗಾದ್ರೂ ಪಾಠ ಕಲಿಸ್ಕೊಡ್ಬೇಕು. ಹಾಗಂತ ತುಂಬಾ ಬೇಜಾರು ಮಾಡ್ಕೊಳ್ತಿದ್ರು. ಆಮೇಲೆ ಅವರೊಳಗೆ ಅವರು, ಆ ಹದ್ದಿನ ಮನೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಅದ್ರ ಮುಂದೆ ಧೈರ್ಯವಾಗಿ ನಿಂತ್ಕೊಂಡು ಮಾತಾಡೋಕ್ಕೂ ಆಗಲ್ಲ, ಪಾಪ ಮಕ್ಕಳು ಬಲಿಯಾಗ್ಬಿಟ್ರು ಹಾಗಂತ ಬೇಜಾರು ಮಾಡ್ಕೊಳ್ತಿದ್ರು. ಅವಾಗ ಪಾರಿವಾಳ ಕೋಪದಿಂದ, ಯಾಕೆ ನಮ್ಮಿಂದ ಏನು ಮಾಡೋಕ್ಕಾಗಲ್ವಾ? ಆ ಹದ್ದಿಗೆ ಎಷ್ಟು ಧೈರ್ಯ ಇದ್ರೆ ಮಕ್ಕಳನ್ನು ಕೊಂದಿರುತ್ತೆ. ನಾವು 3 ಜನ ಒಂದ್ಕೊಡಿ ಆ ಹದ್ದನ್ನು ಹುಡುಕಿ ಅದನ್ನು ಕೊಲ್ಬೇಕು, ಇದೇ ನಮ್ಮ ನಿರ್ಧಾರ. ಹಾಗಂತ ಮಾತಾಡ್ತಾ ಇದ್ರು. ಅಷ್ಟೊಳಗೆ ಹದ್ದು ಅಲ್ಲಿಗೆ ಬರೋದನ್ನು ಅವ್ರು ನೋಡಿದ್ರು. ಅವರನ್ನು ನೋಡಿ ಹದ್ದು ಮಾತಾಡ್ಬೇಕು ಅಂತ ಕೆಳಗೆ ಇಳಿದು ಅವರ ಹತ್ರ ಬಂತು. ಹದ್ದು ಅವರ ಬಳಿ, ಗೆಳತಿಯರೇ, ಎಲ್ರೂ ಹೇಗಿದ್ದೀರಾ ಹಾಗಂತ ಕೇಳಿತು. ನಾವು ಚೆನ್ನಾಗಿದ್ದೀವಿ, ನಿನ್ನತ್ರ ಒಂದು ಕೆಲ್ಸ ಇದೆ ಗೆಳತಿಯೇ ಹಾಗಂತ ಹೇಳಿತು ಪಾರಿವಾಳ. ಈ ಗೂಡಿನಲ್ಲಿ ಸುಮಾರು ಧಾನ್ಯಗಳಿದೆ, ಆ ಧಾನ್ಯಗಳನ್ನು ಹೊರಗಡೆ ತಗೊಂಡ್ ಬರಕ್ಕಾಗ್ಲಿಲ್ಲ, ಅದನ್ನ ನೀವು ಸ್ವಲ್ಪ ಸಹಾಯ ಮಾಡಿ ತಗೊಂಡ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಗೆಳತಿಯೇ ಹಾಗಂತ ಹೇಳಿದ್ರು. ಆದ್ರೆ ಗೆಳತಿಯರೇ, ಇಲ್ಲಿದ್ದ ಧಾನ್ಯಗಳನ್ನು ನಾನು ತಗೊಂಡು ಹೋಗಿದ್ದೀನಿ, ಇಲ್ಲಿ ಇವಾಗ ಧಾನ್ಯಗಳು ಏನೂ ಇಲ್ಲ. ಆವಾಗ ಅವರು, ಇಲ್ಲ ಗೆಳತಿಯೇ, ಇನ್ನೂ ಸುಮಾರಿದೆ, ಬೇಕಂದ್ರೆ ಒಳಗಡೆ ಹೋಗಿ ನೋಡು, ಅದನ್ನು ತಗೊಂಡ್ ಬಾ ಹಾಗಂತ ಹೇಳಿದ್ರು. ಹದ್ದು ಅವರ ಮಾತನ್ನು ಕೇಳಿ ಸರಿ ಅಂತ ಆ ಗೂಡಿನೊಳಗೆ ಹೋಯಿತು. ಹದ್ದು ಹೋದ ತಕ್ಷಣ ಅವರು ಬಾಗಿಲನ್ನು ಹಾಕಿ ಬೆಂಕಿ ಹಚ್ಚಿದ್ರು. ಹದ್ದು ಅದರಲ್ಲಿ ಒದ್ದಾಡ್ತಾ ಇತ್ತು. ಗೆಳತಿಯರೇ, ಏನ್ ಮಾಡ್ತಾ ಇದ್ದೀರಾ? ನನ್ನನ್ನು ಕಾಪಾಡಿ, ಯಾಕೆ ಬೆಂಕಿ ಇಟ್ಟಿದ್ದೀರಾ? ದಯವಿಟ್ಟು ನನ್ನನ್ನು ಕಾಪಾಡಿ. ನೀನ್ ಮಾಡಿದ ಕೆಲ್ಸಕ್ಕೆ ಇದೇ ನಿನಗೆ ಶಿಕ್ಷೆ. ಅನ್ಯಾಯವಾಗಿ ಕಾಗೆ ಮರಿಗಳನ್ನ ಯಾಕೊಂದೆ ಹಾಗಂತ ಕೇಳಿದಾಗ ಹದ್ದು, ಗೆಳತಿಯರೇ, ನಾನು ಯಾಕೆ ಹಾಗೆ ಮಾಡ್ತೀನಿ? ಕಾಗೆ ಮರಿಗಳನ್ನು ನಾನು ಕೊಲ್ಲಿಲ್ಲ, ನನ್ನ ಮಕ್ಕಳ ಜೊತೆ ಅವರು ಸಂತೋಷವಾಗಿದ್ದಾರೆ, ದಯವಿಟ್ಟು ನನ್ನನ್ನು ಇವಾಗಲೇ ಕಾಪಾಡಿ. ಹಾಗಂತ ಅಳುತ್ತಾ ಅದು ಬೇಡಿ ಕೇಳ್ಕೊಳ್ತು. ಕೊನೆಯ ಕ್ಷಣವರೆಗೂ ಅದು ಅವರ ಹತ್ರ ಬೇಡ್ತಾನೆ ಇತ್ತು, ಆದ್ರೆ ಅವರು ಕೇಳಿಸ್ಕೊಳ್ಳಿಲ್ಲ. ಗೆಳತಿಯರೇ, ಸಾಯುವಾಗ ಯಾರೂ ಸುಳ್ಳು ಹೇಳಲ್ಲ, ದಯವಿಟ್ಟು ನನ್ನನ್ನು ಕಾಪಾಡಿ. ಅಲ್ಲಿರೋ ನನ್ನ ಮರಿಗಳು, ಕಾಗೆ ಮರಿಗಳು ಎಲ್ರೂ ನಾನಿಲ್ದೆ ಅನಾಥರಾಗ್ತಾರೆ, ದಯವಿಟ್ಟು ನನ್ನ ಮಕ್ಕಳನ್ನು ಕಾಪಾಡಿ. ನಿಮ್ಮ ಹತ್ರ ಬೇಡಿ ಕೇಳ್ಕೊಳ್ತೀನಿ, ಕಾಪಾಡಿ. ಹಾಗಂತ ಸ್ವಲ್ಪ ಸಮಯದಲ್ಲೇ ಆ ಹದ್ದು ಅಲ್ಲೇ ತೀರ್ಹೋಯ್ತು. ಆವಾಗ ಅವರು, ಏನಿದು, ನಾವು ನಿಜವಾಗ್ಲೂ ತಪ್ಪು ಮಾಡಿದೀವ? ನಿಜವಾಗ್ಲೂ ಆ ಹದ್ದು ಹೇಳಿದ್ದು ನಿಜಾನ? ಏನಾಯ್ತಿದೆ? ಹಾಗಂತ ಒಬ್ರತ್ರ ಒಬ್ರು ಹೀಗೆ ಮಾತಾಡ್ಕೊಂಡ್ರು. ಅಯ್ಯೋ, ಆ ಹದ್ದು ಹೇಳಿದ್ದು ನಿಜಾನ? ಹಾಗಾದ್ರೆ ಆ ಕಾಗೆ ಮರಿಗಳು ಎಲ್ಲಿದೆ? ಅವರನ್ನು ನಾವು ಇವಾಗ್ಲೇ ಹುಡುಕ್ಬೇಕು, ಇಲ್ಲಾಂದ್ರೆ ಅವರು ಅನಾಥರಾಗ್ಬಿಡ್ತಾರೆ ಹಾಗಂತ ಅಳ್ತಾ ಇದ್ರು. ಆವಾಗ ಪಾರಿವಾಳ, ನಾವು ಮಾಡಿದ್ದು ತಪ್ಪು, ಸ್ವಲ್ಪನಾದ್ರೂ ಅದ್ರ ಮಾತನ್ನು ಕೇಳಿಸ್ಕೊಳ್ಬೇಕಾಗಿತ್ತು, ಅದ್ರ ಹತ್ರ ನಾವು ಕೇಳ್ಬೇಕಾಗಿತ್ತು. ಆಮೇಲೆ ಅವರೆಲ್ಲರೂ ಆ ಕಾಗೆ ಮರಿಗಳನ್ನು ಹುಡ್ಕೊಂಡು ಒಂದೊಂದು ದಿಕ್ಕಲ್ಲಿ ಒಬ್ಬೊಬ್ರು ಹೋದ್ರು. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಆ ಕಾಗೆ ಮರಿಗಳು ಅವರಿಗೆ ದೊರಕಲಿಲ್ಲ. ಕೊನೆಗೆ ಅವರೆಲ್ಲರೂ ಒಂದು ಜಾಗದಲ್ಲಿ ಕೂತ್ಕೊಂಡು, ನಾವು ಮಾಡಿದ್ದು ದೊಡ್ಡ ತಪ್ಪು ಅಂತ ಹದ್ದಿನ ಬಗ್ಗೆ ಯೋಚನೆ ಮಾಡಿಕೊಂಡು ಬೇಜಾರು ಮಾಡ್ತಾ ಇದ್ರು. ಈ ಕಡೆ ಹದ್ದಿನ ಮರಿಗಳು ಹಾಗೂ ಕಾಗೆ ಮರಿಗಳು ಅವರ ತಾಯಿಗೋಸ್ಕರ ಕಾಯ್ತಾ ನಿಂತ್ಕೊಂಡಿದ್ರು.